ಇವತ್ತು ನಾಡಿನ ಜನತೆ ಇವತ್ತು ಬಿಜೆಪಿಯನ್ನ ಭ್ರಷ್ಟಾಚಾರ ಇವತ್ತು ಕಿತ್ತಾಕಿದ್ದಾರೆ ಇವತ್ತು ಸಂಪೂರ್ಣ ಅಧಿಕಾರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ ಮೋದಿ ಅವರು ಹೇಳ್ತಿದ್ರು ಆಯೆಗೆ ಅಚ್ಚದಿನೋ ಆಯೆಗೆ ಅಚ್ಚದಿನ ಅಂತಂದ ಅಚ್ಚದಿನ ಬಂದಿರಲಿಲ್ಲ ಈಗ ನಿಜವಾಗ್ಲೂ ಅಚ್ಚದಿನ ಕರ್ನಾಟಕ ಜನತೆ ಅಚ್ಚದಿನ ಬಂದಿದೆ ಅಂತ ಹೇಳ್ತಾ ಇದ್ದೀವಿ ದೇವರಾಜೇಶ್ ಬಿಟ್ಟ ನೆಕ್ಸ್ಟ್ ಸಿದ್ದರಾಮಯ್ಯನೇ ಕರ್ನಾಟಕದ ಸೂಪರ್ ಮುಖ್ಯಮಂತ್ರಿ ಅಂತ ಹದಿಮೂರು ಬಾರಿ ಬಜೆಟ್ ಮಂಡನೆ ಮಾಡದಂತ ಏಕೈಕ ಈ ದೇಶದಲ್ಲಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು 40% ಏನು ಕಮಿಷನ್ ತಿಂತಾ ಇದ್ರಲ್ಲ ಬಿಜೆಪಿ ಅವರು ಆ 40% ಅಲ್ಲಿ ಇವತ್ತು ಒಳ್ಳೆ ಆಡಳಿತ ಕೊಡ್ತಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಡಿಕೆ ಸಾಹೇಬ್ ಎಲ್ಲ ಕಾಲಿಡ್ತಾರೋ ಅಲ್ಲಿ ಕಾಂಗ್ರೆಸ್ ಅಲೆ ಇದೆ ಇವತ್ತು ಸರ್ವರಿಗೂ ನ್ಯಾಯ ಕೊಡೋದು ಯಾವ್ದಾರ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಸರ್ ಅವಸ್ಥೆ ಯಾವ ಕ್ಷೇತ್ರದಿಂದ ಬಂದಿದ್ರೆ ಸರ್ ಶಿಕಾರಿಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉಲ್ಮಾರ್ ಮಹೇಶ್ ಮಾತಾಡ್ತಾ ಇರೋದು ಇವತ್ತು ಬಹಳ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಿಜೆಪಿನ ಸಂಪೂರ್ಣವಾಗಿ ಕಿತ್ತೋಗ ನಿಟ್ಟಲ್ಲಿ ಇವತ್ತು ಸಿದ್ದರಾಮಯ್ಯನವರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಹಾಗೂ ಶಿಕಾರಿಪುರ ಕ್ಷೇತ್ರದಲ್ಲಿ ಇವತ್ತು ಕಮ್ಮಿ ಅಂತರದಲ್ಲಿ ನಾವು ಸೋತಿದ್ದೀವಿ ಇವತ್ತು ನಾಡಿನ ಜನತೆ ಇವತ್ತು ಬಿಜೆಪಿಯನ್ನು ಭ್ರಷ್ಟಾಚಾರ ಇವತ್ತು ಕಿತ್ತಾಕಿದ್ದಾರೆ ಇವತ್ತು ಸಂಪೂರ್ಣ ಅಧಿಕಾರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ ಐದು ಪ್ರಣಾಳಿಕೆಗಳು ಇವತ್ತು ಕೆಲವೇ ನಿಮಿಷಗಳಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಮಾನ್ಯ ಡಿ ಕೆ ಸಾಹೇಬ್ರು ಮಾನ್ಯ ಸಿದ್ದರಾಮಯ್ಯರು ಅವರಿಗೂ ಕೂಡ ಅಭಿನಂದನೆಗಳು ಶಿಕಾರಿಪುರದಲ್ಲಿ ಇರ್ಬೋದು ಇವಿಡತ್ತೆ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಇವತ್ತು ನುಡಿದಂತೆ ನಡೆಯುತ್ತಿರುವ ಏನು 5 ವರ್ಷ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಇವತ್ತು ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಸಾಹೇಬರು ಕೂಡ ಒಳ್ಳೆ ಆಡಳಿತ ಕೊಡ್ತಾರೆ 5 ಪ್ರಣಾಳಿಕೆಗಳು ಏನು ಹೇಳಿದ್ದಾರೆ ಕಲಿವೇ ದಿನಗಳಲ್ಲಿ ಅದನ್ನು ಈಡೇರಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಜೋಡತ್ತ ಸರ್ಕಾರದ ಮುಂದೆ ಹಲವಾರು ಸವಾಲುಗಳಿದ್ದಾವೆ ಸರ್ ಈಗ ಗೆದ್ದ ಮೇಲೆ ಸಚಿವ ಸಂಪುಟ ರಚನೆಯಲ್ಲಿ ಆಗ್ಬೋದು ಗ್ಯಾರಂಟಿ ಕಾರ್ಡ್ಗಳ ಒಂದು ನೀಡಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸೋದ್ರಲ್ಲಿ ಹಲವಾರು ಸವಾಲುಗಳಿದ್ದಾವೆ ಇವರನ್ನ ಈ ಜೋಡೆತ್ತು ಸರ್ಕಾರ ಹೇಗೆ ನಿಭಾಯಿಸ್ಬೋದು ಬಹಳ ಚೆನ್ನಾಗಿ ಸಿದ್ದರಾಮಯ್ಯನವರು ಅಂತೂ ಗೊತ್ತಿದೆ ನಿಮಗೆ ಒಳ್ಳೆ ಆಡಳಿತ ಕೊಟ್ಟಿರೋದು ಅದರಲ್ಲೂ ಡಿ ಕೆ ಸಾಹೇಬರು ಕೂಡ ಒಳ್ಳೆ ಆಡಳಿತ ಕೊಡ್ತಾರೆ ಯಾವತ್ತು ಈ ಶ್ರಮಜೀವಿ ಇವತ್ತು ವಿಶೇಷವಾಗಿ ಇವತ್ತು 13 ಬಾರಿ ಬಜೆಟ್ ಮಂಡನೆ ಮಾಡದಂಥ ಏಕೈಕ ಈ ದೇಶದಲ್ಲಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಜೋಡೆತ್ತು ಒಳ್ಳೆ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ಇನ್ನು 5 ವರ್ಷ ಬಿಟ್ಟೆ ಇವತ್ತು ಬಿ ಜೆ ಪಿಯವರು ಎಚ್ಚರಿಸಿಕೆ ಮಾಡ್ಕೊಬೇಕು ಇವತ್ತು ಸುಳ್ಳೇ ಕರೆಂಟ್ ಕೊಡ್ತಾರೆ ಇವರು ಇವತ್ತು ಪುಸ್ಕಾಟಿ ಕರೆಂಟ್ ಕೊಡ್ತಾರೆ 2000 ರೂಪಾಯಿ ಕೊಡ್ತಾರೆ ಅಂತ ಕೊಡೋದೇನು 100% ಕೊಡ್ತಾರೆ ಇವತ್ತು 40% ಏನು ಕಮಿಷನ್ ತಿಂತಾ ಇದ್ರಲ್ಲ ಬಿ ಜೆ ಪಿಯವರು ಆ 40% ಅಲ್ಲಿ ಇವತ್ತು ಒಳ್ಳೆ ಆಡಳಿತ ಕೊಡ್ತಾರೆ ಇವತ್ತು ರಾಜ್ಯದಲ್ಲಿ ಈ ಒಂದು ಗ್ಯಾರಂಟಿಗಳು ಈಡೇರುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ಆರ್ಥಿಕತೆ ದಿವಾಳಿ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಇದ್ರ ಬಗ್ಗೆ ನಿಮ್ಮ ಅವರು ನೋಡಿ ಸರ್ 40% ಬಿ ಜೆ ಪಿ ಇವತ್ತು ಸರ್ ಒಂದೇ ನಿಮಿಷ ಒಬ್ಬ ದೇಶದ ಒಬ್ಬ ಪ್ರಧಾನಮಂತ್ರಿ ಅವ್ರನ್ನ ಕರ್ಕೊಂಡು ಇವತ್ತು ವಾರ್ಡ್ಗಳಿಗೆ ಹೋಗ್ತಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು ಬಿಜೆಪಿಗೆ ಒಬ್ಬ ಮೋದಿ ಅವ್ರು ಕರ್ಕೊಂಡ್ಬಂದು ವಾರ್ಡ್ಗಳಿಗೆ ಹೋಗೋ ಪರಿಸ್ಥಿತಿ ಬಂದಿದೆ ಈ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಡಿ ಕೆ ಸಾಹೇಬ್ರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಕಾಂಗ್ರೆಸ್ ಅಲೆ ಇದೆ ಇವತ್ತು ಇವತ್ತು ಬಿಜೆಪಿಯವರು ಮೋದಿ ಕರ್ಕೊಂಬಂದು ವಾರ್ಡ್ ಅಲಿತಾ ಇದಾರಲ್ಲ ಇವ್ರಿಗೆ ನಾಚಿಕೆ ಆಗ್ಬೇಕು ಒಬ್ಬ ದೇಶದ ಪ್ರಧಾನಮಂತ್ರಿ ಕರ್ಕೊಂಬಂದು ವಾರ್ಡ್ಗಳೆಲ್ಲ ಮಾಡ್ತಾ ಇದಾರಲ್ಲ ನಾಚಿಕೆ ಆಗ್ಬೇಕು ಅಹಿಂದ ವರ್ಗದ ನಾಯಕ ಅಂತೇಳಿ ಅಧಿಕಾರ ಸ್ವೀಕರಿಸುತ್ತಿರುವ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದಲ್ಲಿ ಎಲ್ಲರಿಗೂ ನ್ಯಾಯ ಕೊಡ್ತಾರೆ 100% ಸರ್ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸರ್ವರಿಗೂ ನ್ಯಾಯ ಕೊಡೋದು ಯಾವ್ದಾರ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ ಇಷ್ಟಪಡ್ತೇವೆ ಹೇಳಿಬಿಡ್ರಿ ಅವ್ರು ಏನೋ ಕೇಳ್ತಾರೆ ಪಾವಗಡ ಕ್ಷೇತ್ರದಿಂದ ಮಾತಾಡ್ತಾ ಇದ್ದೀವಿ ಮೋದಿ ಅವರು ಹೇಳ್ತಿದ್ರು ಆಯೆಗೆ ಅಚ್ಚದಿನೂ ಆಯೆಗೆ ಅಚ್ಚದಿನ ಅಂತಂದ ಅಚ್ಚದಿನ ಬಂದಿರಲಿಲ್ಲ ಈಗ ನಿಜವಾಗ್ಲೂ ಅಚ್ಚದಿನ ಕರ್ನಾಟಕ ಜನತೆ ಅಚ್ಚದಿನ ಬಂದಿದೆ ಅಂತ ಹೇಳ್ತಾ ಇದ್ದೀವಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ 5 ವರ್ಷ ಸರ್ಕಾರ ನಡೀತದೆ ಸರ್ ನೂರಕ್ಕೆ ಅನುಭವ ಇದೆ ಖಂಡಿತ 100% ಅವ್ರು ನಡೆಸ್ತಾರೆ ಜೋಡತ್ತ ಸರ್ಕಾರ ಬಹಳ ದಿನ ನಡೆಯಲ್ಲ ಕರ್ನಾಟಕದಲ್ಲಿ ಯಾಕಂತಂದ್ರೆ ವೈಮನಸ್ಸುಗಳ ಕಾರಣದಿಂದ ಅದು ಕುಸಿಬಹುದು ಅಂತೇಳಿ ಈಗಾಗಲೇ ಬಿಜೆಪಿ ನಾಯಕರು ಪ್ರಬಲವಾದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಕಾಂಗ್ರೆಸ್ ಗಟ್ಟಿಯಾಗಿ 5 ವರ್ಷ ಸಂಪೂರ್ಣವಾಗಿ ನಡೀತೈತೆ ಯಾರಿಗೂ ಅನುಮಾನ ಬೇಡ ಬನ್ನಿ ಸರ್ ಯಾವ ಊರಿಂದ ನಾವು ಬೆಂಗಳೂರಿಂದನೇ ಸರ್ 8 ಲಕ್ಷ ಕೋಟಿ ತಿಂದ್ರು ಆದಾನೆ ಪ್ರೈಮ್ ಮಿನಿಸ್ಟರ್ ಏನ್ ಆಕ್ಷನ್ ತಗೊಂಡ್ರು ಇಡೀ ಇಂಡಿಯಾದೊಳಗೆ ಸಿದ್ದರಾಮಯ್ಯ ಬಿಟ್ಟರೆ ಬೇರೆಯವರು ಅಟ್ಯಾಕ್ ಮಾಡೋಕ್ಕೆ ಪ್ರೈಮ್ ಮಿನಿಸ್ಟರ್ ಯಾರೂ ಇಲ್ಲ ಅವರು ಕ್ಲಿಯರ್ ಹ್ಯಾಂಡು ಆಮೇಲೆ 13 ಸಲ ಬಜೆಟ್ ಮಾಡಿದೆ ಮನಮೋಹನ್ ಸಿಂಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಒಳ್ಳೆ ಬಜೆಟ್ ಮಂಡಿಸಿದ್ದಾರಂತ ಆಮೇಲೆ ಅವರು ಅಷ್ಟು ಇಂಟೆಲಿಜೆಂಟು ಆಮೇಲೆ ಸಿದ್ದರಾಮಯ್ಯ ಮಾಸ್ ಲೀಡ್ರು ಒಂದು ಹಗರಣ ಇಲ್ಲ ಎಲ್ಲ ಕ್ಲಿಯರ್ ಮತ್ತು ಎಲ್ಲ ಜಾತಿಯವ್ರಿಗೂ ಸಮಾನವಾಗಿ ಇದು ಪೋಸ್ಟ್ ಹಂಚುತ್ತಾರೆ ಮತ್ತೊಮ್ಮೆ ಜೋಡತ್ತ ಸರ್ಕಾರ ಕರ್ನಾಟಕ ಒಂದು ಇದರಲ್ಲಿ ಕಮಾಲ್ ಮಾಡುತ್ತೆ ಅಂತ ಹೇಳ್ತಾರೆ ಓ ಗ್ಯಾರಂಟಿ ಕಮಾಲ್ ಮಾಡುತ್ತಾರೆ ಪ್ರೈಮ್ ಮಿನಿಸ್ಟರ್ ಬೇಕಾದ್ರೆ ಇಳಿ ನೆಕ್ಸ್ಟ್ ನೋಡಿ ಪ್ರೈಮ್ ಮಿನಿಸ್ಟರ್ ಮೋದಿ ಇಳಿತಾನೆ ಗ್ಯಾರಂಟಿ ಇವಾಗ ರಾಮಲೀಲಾ ಮೈದಾನದಲ್ಲಿ 1 ಕೋಟಿ 2 ಕೋಟಿ ಜನ ಸೇರಿಸೋದಕ್ಕೆ ಸಿದ್ದರಾಮಯ್ಯ ಐಡಿಯಾ ಕೊಟ್ಟಿದ್ದಾರೆ ಅಹಿಂದ ಅಂದ್ಬಿಟ್ಟು ಈ ಥರ ಯಾರಿಗೆ ಕೊಟ್ಟಿದ್ದಾರೆ ಇಡೀ ಇಂಡಿಯಾದೊಳಗೆ ಯಾರು ಕೊಟ್ಟಿಲ್ಲ
ದೇವರಾಜ ಬಿಟ್ಟು ನೆಕ್ಸ್ಟ್ ಸಿದ್ದರಾಮಯ್ಯನೇ ಕರ್ನಾಟಕಕ್ಕೆ ಸೂಪರ್ ಮುಖ್ಯಮಂತ್ರಿ. ಅಹಿಂದ ವರ್ಗದ ನಾಯಕ ಪ್ರಬಲ ನಾಯಕ ಸಿದ್ದರಾಮಯ್ಯ ಅವರು ಅಂತ ನಿಮ್ಮ ಮಾತಿನ ಅರ್ಥ? ಹೌದು, ಗ್ಯಾರಂಟಿ 100% ಅದರ ಮಾತೇ ಇಲ್ಲ. ಅವರು ಲಾ ಪ್ರೊಫೆಸರ್, ಅವ್ರಿಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಈ ಥರ ಅನ್ಎಜುಕೇಟೆಡ್ ಇರಲ್ಲ. ಇವರು ನೀಡ್ತಕ್ಕಂಥ ಗ್ಯಾರಂಟಿಗಳನ್ನ ಏನಾರ ಈಡಿಸಿರ ಆರ್ಥಿಕತೆಯಲ್ಲಿ ದಿವಾಳಿ ಆಗುವಂತ ಸಂಭವ ಇದೆ ಅಂತ ಹೇಳ್ತಾರೆ. ಆ ಥರ ಏನಾಗಕ್ಕಿಲ್ಲ ರೀ. 50,000 ಅಲ್ಲ ರೀ, GST 70,000 crore ಕಲೆಕ್ಷನ್ ಆಗುತ್ತೆ. ಇವನು ಮೋದಿ ಕೊಡೋದು ಬರೀ 30,000 crore. ಇದು ನ್ಯಾಯನ? ಒಬ್ಬ ಪ್ರೈಮ್ ಮಿನಿಸ್ಟರ್ ಮಾಡೋ ನ್ಯಾಯನ? ಅದೇ ಯುಪಿಗೆ ಮಿಕ್ಕಿದ ಹಂಚೋದು. ಇದು ಏನು ರೀ? ಥ್ಯಾಂಕ್ ಯು ಸರ್. ಓಕೆ ಸರ್, ಯಾವ ಕ್ಷೇತ್ರದಿಂದ ಬಂದಿದ್ದೀವಿ? ನಾವು ಹಾವೇರಿ ಕ್ಷೇತ್ರದಿಂದ ಬಂದವು ಸರ್. ನಮ್ಮಲ್ಲಿ 6 ಕ್ಷೇತ್ರ ಬರ್ತವೆ. ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅವ್ರು ನಿರ್ಲಕ್ಷ್ಯ ಮಾಡಿದ್ರಿಂದ ಅವರನ್ನು ನಾವು ಹೀನಾಯಿನವಾಗಿ ಸೋಲಿಸಿದ್ದೇವೆ. 5 ಸೀಟನ್ನು ಕಾಂಗ್ರೆಸ್ ತಗೊಂಬಂದು ಇವತ್ತು ನಾವು ಬಂಗಾರದ ಮನುಷ್ಯ ಸಿದ್ದರಾಮಯ್ಯ ಅವ್ರು ನೋಡಕ್ಕೆ ಬಂದವಿ. ಇವತ್ತು ಮೋದಿಯವರು ಅಲ್ಲೇ ಕರ್ನಾಟಕದಲ್ಲಿಲ್ಲ. ಮೋದಿಯವರು ಅಲ್ಲೇ ಅವ್ರು ಎಷ್ಟೇ ರೋಡ್ ಶೋ ಮಾಡಿದರೂ ನಮ್ಮ ಸಿದ್ದರಾಮಯ್ಯ ಅವ್ರ ಮುಂದೆ ಜೀರೋ. ನಮ್ಮ ಕರ್ನಾಟಕಕ್ಕೆ ಬರೋಂಥ GST ದುಡ್ಡನ್ನು ಕೊಟ್ಟು ಅದರಲ್ಲೇ ಎಷ್ಟು ಅಭಿವೃದ್ಧಿ ಆಕತ್ರಿ. ಇದು ದಿವಾಳಿ ಆಗ್ತೈತೆ ಅನ್ನೋದು BJP ಅವರಿಗೆ ಚಳಿ ಬಂದಿದೆ. ಭಾಗ್ಯಗಳ ಸರ್ದಾರ ಬಗ್ಗೆ ನಿಮ್ಮ ಮನಸ್ಸಿಗೆ ಹೇಳಿ ಯಾವ್ದ್ರಿ? ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು 5 ವರ್ಷ ಆಡಳಿತ ಮಾಡಿದರೆ ಮತ್ತೊಮ್ಮೆ 2ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈಗ ತಮ್ಮ ಅಭಿಪ್ರಾಯ ಹೇಳಿ ಸರ್. ಅವರು 5 ವರ್ಷ ಹಿಂದಿಲ್ಲ ಸರ್ಕಾರ ಅವಧಿ ನೋಡೇ ಇವತ್ತು ಮತದಾರ ಪ್ರಭು ಅವ್ರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾನೆ ರೀ. ಈ ಸಲನ ಆ ಭಾಗ್ಯಗಳನ್ನು ಕೊಡ್ತಾರಂತ ವಿಶ್ವಾಸದಿಂದ ಎಲ್ಲ ಮತದಾರರು ಅವ್ರಿಗೆಲ್ಲ ವೋಟ್ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ನಮ್ಮ ಸಿದ್ದರಾಮಯ್ಯನವರು ಮಾಡಿ ಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲರಿ. ಅವನ್ನ 4ಕ್ಕೆ 4 ಅವರು ಜಾರಿಗೆ ತೊಗೊಂಬರ್ತಾರೆ. ಇಂಥ ಮನುಷ್ಯ ಕರ್ನಾಟಕದಲ್ಲಿ ಹುಡುಕ್ಯಂತ ಹೋದರೂ ಸಿದ್ದರಾಮಯ್ಯಜಿ ಅಂತ ಮುಖ್ಯಮಂತ್ರಿ ನಮಗೆ ಸಿಗೋದಿಲ್ಲರಿ. ಸರ್ ನಮಸ್ತೆ ಸರ್, ಯಾವ ಕ್ಷೇತ್ರ? ಚಿಕ್ಕನಾಗ್ನಳ್ಳಿ ಕ್ಷೇತ್ರ. ಸಿದ್ದರಾಮಯ್ಯ ಅವರ ಆಡಳಿತ ನಿಮಗೆ ಖುಷಿ ಕೊಡುತ್ತಾ ಸರ್ ನೆಕ್ಸ್ಟ್ 5 ವರ್ಷ? ನಮಗೆ ಭಾಳತ್ತು. 2013 ನಡೀತಲ್ಲ ಚುನಾವಣೆ, ಆಗಿನ ಮುಖ್ಯಮಂತ್ರಿ ಏನು ಕೆಲಸ ಮಾಡಿದ್ರು ಈಗಿನ ಅದಕ್ಕಿಂತ ಡಬಲ್ ಕೆಲಸ ಮಾಡ್ತಾರೆ ಅಂತ ನಮಗೆ ಖುಷಿ ಇದೆ ಸರ್. ಈ ಒಂದು ಸಿದ್ದರಾಮಯ್ಯ ಅವರ ಮುಂದೆ ಹಲವಾರು ಸವಾಲುಗಳಿದ್ದಾವೆ. ಈಗ ಸಚಿವ ಸಂಪುಟ ರಚನೆ ಆಗ್ಬೋದು, ಅವ್ರು ಕೊಟ್ಟಂಥ ಗ್ಯಾರಂಟಿಗಳು ಈಡೇರಿಸ್ಬೋದಾಗ, ಅದನ್ನು ಅದು ಯಾವ ರೀತಿಯಾಗಿ ನಿಭಾಯಿಸ್ಬೋದು ಸರ್ ಅವರು? ಈಗ ಆ ವಿರೋಧ ಪಕ್ಷರು ಹೇಳ್ತಾರೆ ಸರ್, ವಿರೋಧ ಪಕ್ಷಗಳ ಕೆಲಸ ಎಲ್ಲ ಹೇಳ್ತಾರೆ, ಇವ್ರಿಗೆ ಅದು ನಿಭಾಯಿಸೋದಕ್ಕೆ ತಾಕತ್ತು ನಮ್ಮ ಟಗರಿಗಿದೆ, ಮಾಡೇ ಮಾಡ್ತಾರೆ ಸರ್. ಅಧಿಕಾರದ ಆಸೆಗಾಗಿ DCM ಸ್ಥಾನ ಬಿಟ್ಟು ಮತ್ತೆ DK ಏನಾದರೂ ತಿರುಗಿಬಿದ್ರೆ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಏನಾಗಿರ್ಬೋದು ಸರ್? ಏನು ಆಗಲ್ಲ ಸರ್, ಇಬ್ಬರು ಚೆನ್ನಾಗಿದ್ದಾರೆ, ಜೋಡಿ ಎತ್ತ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸರ್. ಕ್ಷೇತ್ರ 5 ವರ್ಷ ಏನು ಆಡಳಿತ ಇದೆಯೋ ಇಬ್ಬರು ಸೇರ್ಕೊಂಡೇ ಮಾಡ್ತಾರೆ ಸರ್. ಅವಕಾಶ ಇದೆ, ಇನ್ನೂ 2 ವರ್ಷ ಮಾತಾಡಿದರೆ ಅದು ನಮ್ಮ ಹೈಕಮಾಂಡ್ ಏನಿದೆ ಅದು ಸೂಚಿಸುತ್ತೆ, ಅದಕ್ಕೆ ಬದ್ಧವಾಗಿರ್ತಾರೆ ಸರ್ ಅವರೆಲ್ಲ. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ 5 ವರ್ಷ ಅಧಿಕಾರ ನಡೆಸ್ತದೆ ಸರ್? ನೂರಕ್ಕೆ 100 ನಡೆಸುತ್ತೆ ಸರ್, 100ಕ್ಕೆ 100 100% ನಡೆಸುತ್ತೆ ಸರ್. ಈಗ 5 ಗ್ಯಾರಂಟಿ ಏನು ಕೊಟ್ಟವ್ರೆ, ಈಗ ಕೆಲವೇ ಗಂಟೆಗಳಲ್ಲಿ ಘೋಷಣೆ ಮಾಡ್ತಾರೆ ಸರ್. ಕಾಂಗ್ರೆಸ್ ಗೆಲ್ಲಕ್ಕೆ 5 ಗ್ಯಾರಂಟಿ ಕಾರ್ಡ್ಗಳ ಕಾರಣ ಅಂತೇಳಿ BJP ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಮ್ಮ ಗ್ಯಾರಂಟಿ ಕಾರ್ಡ್ ಇಲ್ಲ ಏನಿಲ್ಲ, ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಯಾವುದು ಸೀಕ್ರೆಟ್ ಇಲ್ಲ. ಇಲ್ಲಿ ಆ್ಯಂಟಿ ಗೌರ್ಮೆಂಟ್, ಗೌರ್ಮೆಂಟ್ ಏನು ಮಾಡಿತು, ಎಲ್ಲ ಜನರ ವಿರೋಧವಾಗಿ ಕೆಲಸ ಮಾಡಿತು, ಹಂಗಾಗಿ ಇಲ್ಲಿ ಎಲ್ಲ ಜನರು ಅವರಿಗೆ ತಕ್ಕ ಪಾಠ ಕಲಿಸಿದ್ರು. ಅಷ್ಟು ಬಿಟ್ಟರೆ ಇದರಲ್ಲಿ ಯಾವ ಸೀಕ್ರೆಟು ಇಲ್ಲ, ಯಾವ ಇದು ಇಲ್ಲ. DKಶ್ ಅವರು ಉಪಮುಖ್ಯಮಂತ್ರಿಯಾಗಿದೆ, ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ, ಅವರು ಹಿಂದೆ ಸಚಿವ ಸ್ಥಾನವನ್ನು ನಿಭಾಯಿಸಿದರು, ಈಗ ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರೆ ನಿಮ್ಮ ಅನಿಸಿಕೆ ಹೇಳಿ ಸರ್? ನಮಗೂ ಕೂಡ ತುಂಬ ಸಂತೋಷದ ವಿಷಯ. ಮುಖ್ಯಮಂತ್ರಿ ಈಗ ಏನು ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ. ಅವರು ಸಾಕಷ್ಟು ಪಕ್ಷದ ಕಟ್ಟಾಳಾಗಿ ದುಡಿದಿದ್ದಾರೆ, ಅವರಿಗೆ ಉಪಮುಖ್ಯಮಂತ್ರಿ ಕೊಟ್ಟಿರೋದು ಯಾವುದು ತೊಂದರೆ ಇಲ್ಲ, ಎಲ್ಲರಿಗೂ ಖುಷಿ ತಂದಂಥ ವಿಷಯ. ಸರ್ ನಮಸ್ತೆ, ಯಾವ ಕ್ಷೇತ್ರದಿಂದ ಬಂದಿದ್ದೀರಾ? ನಾವು ಮುದೋಳ ಕ್ಷೇತ್ರದಿಂದ ಬಂದಿದ್ದೀವಿ ಸರ್. ಸಿದ್ದರಾಮಯ್ಯ ಅವರ ಒಂದು 2ನೇ ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಟೈಮ್ ಇದು, ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್. ನಮಗೆ ತುಂಬ ಖುಷಿ ಪಡ್ತಿದೆ, ತುಂಬ ಖುಷಿ ಪಡ್ತಿದೆ. ಏಕೆಂದರೆ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು. ಅಹಿಂದ ನಾಯಕರು ಅಂದರೆ ಎಲ್ಲ ವರ್ಗಗಳನ್ನು ಒಟ್ಟುಗೂಡಿಸಿಕೊಂಡು ಕರ್ಕೊಂಡು ಹೋಗುವಂಥ ಒಂದು ವ್ಯಕ್ತಿ. ಅದಕ್ಕಾಗಿ ಅವರಿಗೆ ಅಹಿಂದ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕಾಗಿ ಅದೊಂದು ದೊಡ್ಡ ಶಕ್ತಿ ಇರುವಂಥದ್ದು. ಯಾವ ಕ್ಷೇತ್ರದಿಂದ ಬಂದಿದ್ದೀವಿ ನಾವು? ಇದರಿಂದ ಬೆಂಗಳೂರಿಂದ ಬಂದಿರೋದು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಭಾಳ ಒಳ್ಳೆಯದಾಯಿತು. ಯಾಕೆಂದರೆ ಈಗ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ, ಗ್ಯಾಸು, ಡೀಸಲು, ಪೆಟ್ರೋಲು, ಟೋಲು ಎಲ್ಲ ಪ್ರತಿಯೊಂದು ಜಾಸ್ತಿ. ಡಬಲ್ ಇನ್ ಸರ್ಕಾರ ಅಂತಾರೆ BJP ಅವರು, ಡಬಲ್ ಸರ್ಕಾರ ಏನೂ ಮಾಡಿಲ್ಲ ಜನಕ್ಕೆ. ಈ ಜೋಡತ್ತ ಸರ್ಕಾರ ಕೊಟ್ಟಂಥ ಈಡೇರಿಕೆಗಳ ಈಡೇರ್ಸ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ. ಅಲ್ಲಿ ಸಿದ್ದರಾಮಯ್ಯ ಸರ ಮುಖ್ಯಮಂತ್ರಿ ಆಗಿದ್ದವರು, ಅನುಭವ ರಾಜಕಾರಣಿ ಅವರು, ಖಡಕ್ ಮನುಷ್ಯ ಅಂಥ ಮನುಷ್ಯ ಒಬ್ಬ ರಾಜಕೀಯ ವ್ಯಕ್ತಿಗಳು ಇರೋದೇ ಸರ್, ಸಿಗೋದೇ ಅಪರೂಪ. ಅವ್ರು ಮಾಡ್ತಾರೆ, ಹೌದು ಒಳ್ಳೆ 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 ಮನುಷ್ಯ ಅವರು. ಬಡವ್ರಿಗೆ ಬಗ್ಗರಿಗೆಲ್ಲ ರೂಪ ಬಡವ್ರ ಬಗ್ಗರಿಂದ ಅವ್ರನ್ನ ಪಾಪ ಉದ್ಧಾರ ಆಯ್ತಾರೆ.